ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯತ್ತ ರೈತರು ವಾಲುತ್ತಿರುವುದರಿಂದ ಸಸ್ಯ ಸಂರಕ್ಷಣೆಯಲ್ಲಿಯೂ ಸಾವಯವ ಪದ್ಧತಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ ಹಾಗೂ ಹಾಗಲಕಾಯಿಯಂತಹ ತರಕಾರಿ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುವ ಬೂದಿ ರೋಗ, ಬೂಜು ರೋಗ, ಎಲೆ ಚುಕ್ಕೆ ರೋಗ ಹಾಗೂ ಹಣ್ಣು ಕೊಳೆ ರೋಗಗಳ ನಿಯಂತ್ರಣಕ್ಕೆ ಮೊದಲ ಲಕ್ಷಣ ಕಂಡ ಕೂಡಲೇ ಬೆಸಿಲಸ್ ಸೆಪ್ಟಿಲಸ್ ಎನ್ನುವ ಜೈವಿಕ ಪೀಡೆನಾಶಕವನ್ನು ಬಳಸುವುದರಿಂದ ಈ ರೋಗಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಎನ್ನುತ್ತಾರೆ ತಜ್ಞರು. ಸಾವಯವ ಕೃಷಿ ಅನುಸರಿಸಿ ಈ ತರಕಾರಿಗಳನ್ನು ಬೆಳೆಯುವಾಗ ಅಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಥರದ ರೋಗಗಳ ಹತೋಟಿಗಾಗಿ ಅದರಲ್ಲಿ ಕೂಡ ಈ ಮೆಣಸಿನಕಾಯಿ, ಆಮೇಲೆ ಟೊಮೆಟೊ, ಬದನೆಕಾಯಿ ಮತ್ತು ಈ ಒಂದು ಹಾಗಲಕಾಯಿ ಈ ಥರದ ಒಂದು ಬೆಳೆಗಳಲ್ಲಿ ಸುಮಾರು ಈ ಬೂದು ರೋಗ ಎಲೆ ಚುಕ್ಕಿ ರೋಗ ಹಾಗೂ ಅಂತ್ರಾಕ್ನೋಸ್ ಅನ್ನುವಂಥ ಒಂದು ರೋಗಗಳ ಬಾಧೆ ತುಂಬ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ರೋಗಗಳ ಹತೋಟಿಗಾಗಿ ಜೈವಿಕ ಶಿಲೀಂಧ್ರನಾಶಕವಾದಂಥ ಬೆಸಿಲಸ್ ಸೆಪ್ಟಿಲಸ್ ಅನ್ನುವಂಥ ಒಂದು ಶಿಲೀಂಧ್ರನಾಶಕವನ್ನು ಸುಮಾರು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡೋದರಿಂದ ರೋಗದ ಮೊದಲನೇ ಬಾಧೆಯ ಲಕ್ಷಣಗಳು ಕಂಡು ಬಂದಾಗಲೇ ನಾವು ಈ ಒಂದು ಸಿಂಪರಣೆಯನ್ನು ಪ್ರಾರಂಭ ಮಾಡೋದರಿಂದ ನಾವು ಈ ಥರದ ರೋಗಗಳನ್ನು ನಾವು ತುಂಬ ಯಶಸ್ವಿಯಾಗಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಒಂದು ಬೆಸಿಲಸ್ ಸೆಪ್ಟಿಲಸನ್ನು ನಾವು ಮಣ್ಣಿಗೆ ಬೆರೆಸೋದ್ರಿಂದ ಅಥವಾ ಡ್ರೆಂಚಿಂಗ್ ಮಾಡೋದರಿಂದ ಈ ಮಣ್ಣಿನಲ್ಲಿಂದ ಬರುವಂಥದ್ದು ಅಥವಾ ಬೀಜದಿಂದ ಬರ್ತಕ್ಕಂಥದ್ದು ರೋಗಗಳನ್ನು ಕೂಡ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ. 5 ಗ್ರಾಮನ್ನು ನಾವು ಬೆಸಿಲಸ್ಸನ್ನು ಇದ್ರ ಜೊತೆಗೆ ನಾವು ಇನ್ನೂ 10 ಗ್ರಾಮ್ ಒಂದು ಲೀಟರ್ ಪ್ರಮಾಣದಲ್ಲಿ ಸ್ಯೂಡೋಮನಾಸನ್ನು ಸೇರಿಸೋದ್ರಿಂದ ಈ ಥರದ ಬೆಳೆಗಳಲ್ಲಿ ಬರೀ ರೋಗ ಮತ್ತು ರೋಗದ ಹತೋಟಿಯ ಜೊತೆಗೆ ಉತ್ತಮ ಬೆಳವಣಿಗೆ ಅಂದರೆ ನಂಬರ್ ಆಫ್ ಬ್ರ್ಯಾಂಚಸ್ ಇರ್ಬೋದು ಅಥವಾ ರೆಂಬೆಗಳು ಜಾಸ್ತಿ ಆಗೋದಿರ್ಬೋದು, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗೋದಿರ್ಬೋದು, ಬೆಳವಣಿಗೆ ಇರ್ಬೋದು, ಹೀಗೆ ಈ ರೋಗದ ಹತೋಟಿ ಜೊತೆಗೆ ಬೆಳವಣಿಗೆಯನ್ನು ಕೂಡ ಈ ಥರದ ಜೈವಿಕ ರೋಗನಾಶಕಗಳು ಅಭಿವೃದ್ಧಿ ಮಾಡ್ತವೆ. ಹಸಿರು ಮನೆಯಲ್ಲಿ ಪದೇ ಪದೇ ಅದೇ ತರಕಾರಿಗಳನ್ನು ಒಂದೇ ಸ್ಥಳದಲ್ಲಿ ನಾವು ಬೆಳೆಯೋದ್ರಿಂದ ಅಲ್ಲಿ ಮಣ್ಣಿನಿಂದ ಬರ್ತಕ್ಕಂಥ ಈ ಪಿಜೋರಿಯಂ ಇರ್ಬೋದು, ಪಿಟಿಎಮ್ಮು, ಪೈಟೋಪ್ತರ ಅನ್ನುವಂಥ ಒಂದು ಜೀವಿಗಳ ಬಾಧೆ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈ ಬೆಸಿಲಸ್ ಸೆಪ್ಟಿಲಸನ್ನು ಸುಮಾರು 5 ಗ್ರಾಮು 1 ಲೀಟ್ರಿಗೆ ಹಾಕಿ ಅದು ಸುತ್ತಲೂ ಒಂದು ಪ್ರತಿ ಗಿಡಕ್ಕೆ ಒಂದು 1/2 ಲೀಟ್ರ್ವರೆಗೂ ನಾವು ಡ್ರೆಂಚ್ ಮಾಡೋದರಿಂದ ಈ ಥರದ ರೋಗಗಳನ್ನು ಹತೋಟಿ ಮಾಡ್ಬೋದು. ಬೆಂಗಳೂರು ಉತ್ತರ ತಾಲೂಕು ಬೈನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ರಶ್ಮಿ ಗೋವರ್ಧನ್ ಅವರು ಸುಮಾರು 3 ಎಕರೆಯಲ್ಲಿ ದ್ರಾಕ್ಷಿ ಮತ್ತು 2 ಎಕರೆಯಲ್ಲಿ ಗುಲಾಬಿ ಹೂವನ್ನು ಬೆಳೆಯುತ್ತಿದ್ದಾರೆ. ಕರಿಷ್ಮಾ ಗುಲಾಬಿ ತಳಿಯನ್ನ ಬೆಳೆಯುತ್ತಿರುವ ಅವರು ಹನಿ ನೀರಾವರಿ ಪದ್ಧತಿ ಹಾಗೂ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡಿದ್ದಾರೆ. ದ್ರಾಕ್ಷಿಯ ಜೊತೆಗೆ ಗುಲಾಬಿಯಂತಹ ಹೂವಿನ ಬೆಳೆಯನ್ನ ಬೆಳೆಯುತ್ತಿರುವುದರಿಂದ ನಿರಂತರ ಆದಾಯ ಪಡೆಯಲು ಸಹಕಾರಿಯಾಗಿದೆ ಎನ್ನುತ್ತಾರೆ ರಶ್ಮಿ ಗೋವರ್ಧನ್ ಅವರು. ದ್ರಾಕ್ಷಿ ಮೇಯ್ನ್ ಮೇಜರ್ ಇದು ಕ್ರಾಪು. ರೋಸು ನಾವು ಮಂತ್ಲಿ ಇನ್ಕಮ್ ಮಾಡ್ಕೊತಾ ಇರೋದು. ಲೇಬರ್ಸು ಎಲ್ಲ ಮೇಂಟೈನ್ ಆಗುತ್ತೆ. ಇಲ್ಲಿ 5 ಮಂತ್ಸ್ ಆಯಿತು ಪ್ಲ್ಯಾಂಟಿಂಗ್ ಮಾಡಿ, 2 ಮಂತ್ಸಿಂದ ರೋಸು ಕುಯ್ತಾ ಇದ್ದೀವಿ. ಕರಿಷ್ಮಾ ಅಂತ ವೆರೈಟಿ ರೋಸು. ಡ್ರಿಪ್ಪು ನೀರು ದಿನ 1 ಅವರ್ ಬಿಡ್ತೀವಿ. ಡ್ರಿಪ್ ಹಾಕಿದ್ದೀವಿ ಲೈನ್ ಮಾಡಿಬಿಟ್ಟು. 6 to 6 ಅಡಿಗೆ ಪ್ಲ್ಯಾಂಟಿಂಗ್ ಮಾಡಿರೋದು. ಆಮೇಲೆ ಪ್ಲ್ಯಾಂಟಿಂಗ್ ಗಿಡ ನೆಟ್ಟಿರೋದು 3 ಅಡಿಗೆ. ಗೊಬ್ಬರ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಹಿಂಡಿ DAP ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಆಮೇಲೆ ಸ್ಪ್ರೇ ವೀಕ್ಲಿ 1 ಸತಿ ಸ್ಪ್ರೇ ಮಾಡ್ತೀವಿ. ಆಮೇಲೆ ವಾಟರ್ ಸಾಲಿಬಲ್ ಬಿಡ್ತೀವಿ. ನಾಟಿ ಮಾಡಿ 5 ಮಂತ್ಸ್ ಆಯಿತು. 2 ಮಂತ್ಸ್ಗೆಲ್ಲ ಹೂವು ಸ್ಟಾರ್ಟ್ ಆಗುತ್ತೆ. ಆಮೇಲೆ 5 ಇಯರ್ಸ್ ಇರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಕುಯ್ತೀವಿ. ಯಲಂಕ ಮಾರ್ಕೆಟ್ಗೆ 10 ಗಂಟೆ ಅಷ್ಟರಲ್ಲಿಗೆಲ್ಲ ಎತ್ಕೊಂಡು ಹೋಗ್ತೀವಿ. ರೇಟು 60-30 ರುಪೀಸ್ ಮಿನಿಮಮ್ ಸಿಗುತ್ತೆ ಸರ್. ಇದು ಮಂತ್ಲಿ 30,000 ಇನ್ಕಮ್ ಇದೆ. ಲೇಬರ್ ಖರ್ಚೆಲ್ಲ ಹೋಗಿ 10,000 ಹೋದ್ರೂ 20,000 ನಮಗೆ ಮಂತ್ಲಿ ಇನ್ಕಮ್ ಬರುತ್ತೆ. ನಾವು ದ್ರಾಕ್ಷಿ ಮೇಜರ್ ಕ್ರಾಪ್, ಅದು 6 ಮಂತ್ಸ್ ಕೆಲಸ ಇರುತ್ತೆ. ಅದರಲ್ಲಿ ಏನು ಅಷ್ಟು ಇನ್ನೂ 6 ಮಂತ್ ಇಯರ್ಲಿ ಕ್ರಾಪ್ ಅಲ್ವಾ, 6 ಮಂತ್ ಅಷ್ಟು ಕೆಲಸ ಇರಲ್ಲ. ನಾವು ಇದನ್ನು ಮೇಂಟೈನ್ ದ್ರಾಕ್ಷಿ ಬದಲು ಅದ್ರ ಪಕ್ಕ ಇದನ್ನು ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು.
ಒಂದೇ ಕ್ರಾಪ್ ಇವಾಗ ದೊಡ್ಡದಾಗಿ ಫ್ಲ್ಯಾಟ್ ಮಾಡಿಬಿಟ್ಟು ಒಂದೇ ಕ್ರಾಪ್ ನೋಡ್ಕೊಳೋಕ್ಕಿಂತ ವರ್ಷಕ್ಕೆ ಕಾಯಬಲ್ ನಾವು ಅದ್ರ ಜೊತೆಗೆ ನಾವು ಇದನ್ನು ಪ್ಲ್ಯಾಂಟಿಂಗ್ ಮಾಡಿಕೊಂಡು ಎರಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ಬೋದು. ಇನ್ಕಮ್ಮು ಮೇಂಟೈನ್ ಆಗುತ್ತೆ, ಲೇಬರ್ಸು ಮೇಂಟೈನ್ ಆಗುತ್ತೆ, ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾವೇ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಸೂರ್ಯಕಾಂತಿ ಬೆಳೆಯಲ್ಲಿ ನೆಕ್ರೋಸಿಸ್ ನಂಜಾಣು ರೋಗದ ಹತೋಟಿಗಾಗಿ ಬಿತ್ತಿದ 30 ದಿನಗಳ ನಂತರ 0.25 ಮಿಲಿಲೀಟರ್ ಇಮಿಡಾ ಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು.